ಎಷ್ಟೋ ಜನ ಮಹಿಳೆಯರು ಮತ್ತೆ ಟೀನೇಜ್ ಗರ್ಲ್ಸ್ ಮೆಡಿಸಿನ್ಸ್ ಅನ್ನ ತಗೋತಾ ಇರ್ತಾರೆ ಅಥವಾ ಸರ್ಜರೀಸ್ ಅನ್ನ ಮಾಡಿಸ್ಕೊತಾರೆ ಅವರ ಒಂದು ಬ್ರೆಸ್ಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ ಸೋ ಫ್ರೆಂಡ್ಸ್ ಅದರ ಅಗತ್ಯ ಖಂಡಿತವಾಗ್ಲೂ ಇಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೆಸ್ಟ್ ಸೈಜ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ನ್ಯಾಚುರಲಿ ಮನೆಯಲ್ಲಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸೋ ಇವತ್ತಿನ ವಿಡಿಯೋಗೆ ಹೋಗೋಣ ಟೀನೇಜ್ ಗರ್ಲ್ಸ್ ಆಗಿರಬಹುದು ಅಥವಾ ಮದುವೆ ಆಗೋದಕ್ಕೆ ರೆಡಿ ಆಗಿರುವಂತ ಗರ್ಲ್ಸ್ ಆಗಿರಬಹುದು ಅಥವಾ ಕೆಲವು ಲೇಡೀಸ್ ಆಗಿರಬಹುದು ಟೀನೇಜರ್ಸ್ ಆಗಿರಬಹುದು ಆ ಒಂದು ಬ್ರೆಸ್ಟ್ ಸೈಜ್ ಅನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಅವರಿಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ ಆ ಒಂದು ಬ್ರೆಸ್ಟ್ ಸೈಜ್ ಅವರಿಗೆ ಬಾಡಿಲಿ ಡ್ರಾ ಬ್ಯಾಕ್ ಅನ್ನೋ ರೀತಿ ತುಂಬಾ ಒಂದು ಫೀಲ್ ಅನ್ನು ಮಾಡ್ಕೊತಾ ಇರ್ತಾರೆ ಅದಕ್ಕೆ ಕೆಲವೊಂದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತ ಮೆಡಿಸಿನ್ಸ್ ಅನ್ನು ಸಹ ತಗೋತಾ ಇರ್ತಾರೆ ನೀವು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತ ಮೆಡಿಸಿನ್ಸ್ ಅನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬ್ರೆಸ್ಟ್ ಸೈಜ್ ಜಾಸ್ತಿ ಆಗಬಹುದು ಬಟ್ ಅದರಿಂದ ಅನೇಕ ಒಂದು ಸೈಡ್ ಎಫೆಕ್ಟ್ಸ್ ಬಾಡಿಲಿ ಒಂದು ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಆಗುವಂತ ಚಾನ್ಸಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೋ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇಗೆ ಒಂದು ಬ್ರೆಸ್ಟ್ ಸೈಜ್ ಅನ್ನು ಇನ್ಕ್ರೀಸ್ ಮಾಡೋದು ಬ್ರೆಸ್ಟ್ ಅನ್ನು ಫರ್ಮ್ ಅಂಡ್ ಟೈಟ್ ಆಗಿ ಹೇಗೆ ಮಾಡೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಈ ಕೆಲವೊಂದು ಹೋಮ್ ರೆಮಿಡೀಸ್ ಅನ್ನು ನೀವು ಫಾಲೋ ಮಾಡಿದ್ರೆ ಕೇವಲ ಒಂದೇ ತಿಂಗಳಲ್ಲಿ ಬ್ರೆಸ್ಟ್ ಸೈಜ್ ಅನ್ನು ಈಸಿಯಾಗಿ ಇನ್ಕ್ರೀಸ್ ಮಾಡಬಹುದು ನ್ಯಾಚುರಲ್ ಬ್ರೆಸ್ಟ್ ಸೈಜ್ ಸ್ಮಾಲ್ ಇರೋದಕ್ಕೆ ಕೆಲವೊಂದು ರೀಸನ್ಸ್ ಸಹ ಇದೆ ಅದರಲ್ಲಿ ಮೊದಲನೇದು ಹೆರಿಡಿಟಿ ಅಥವಾ ಜೀನ್ಸ್ ನಮ್ಮ ಹೆರಿಡಿಟಿ ಇಂದಲೂ ಸಹ ಬ್ರೆಸ್ಟ್ ಸೈಜ್ ಸ್ಮಾಲ್ ಆಗುವಂತ ಚಾನ್ಸಸ್ ಇರುತ್ತೆ ಎರಡನೇದು ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಬಾಡಿಯಲ್ಲಿ ಕಡಿಮೆ ಇರುವಂತದ್ದು ಸೋ ನೆಕ್ಸ್ಟ್ ವೆಯಿಟ್ ಲಾಸ್ ಹೆವಿ ವೆಯಿಟ್ ಲಾಸ್ ಆದರೂ ಸಹ ಬ್ರೆಸ್ಟ್ ಸೈಜ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಬ್ರಾ ಪರ್ಫೆಕ್ಟ್ ಸೈಜ್ ಅಲ್ಲಿ ವೇರ್ ಮಾಡದೇ ಇರುವಂತದ್ದು ಅಂದ್ರೆ ನಿಮ್ಮ ಪ್ಯೂಬರ್ಟಿ ಏಜ್ ಇಂದ ಪ್ಯೂಬರ್ಟಿ ಸ್ಟೇಜ್ ಇಂದ ಸೇ 12 13 14 ಇಯರ್ಸ್ ಇಂದ ನೀವು ಕರೆಕ್ಟ್ ಫಿಟ್ಟಿಂಗ್ ಬ್ರಾಸ್ ಅನ್ನ ವೇರ್ ಮಾಡಲಿಲ್ಲ ನಿಮ್ಮ ಬ್ರೆಸ್ಟ್ ಅನ್ನ ಸರಿಯಾಗಿ ಕೇರ್ ಮಾಡಲಿಲ್ಲ ಅಂತಂದ್ರೆ ಅಂತವರಿಗೂ ಸಹ ಒಂದು ಬ್ರೆಸ್ಟ್ ಸೈಜ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ ಮತ್ತೆ ಜಾಸ್ತಿ ಒಂದು ಸ್ಟ್ರೆಸ್ ತಗೊಂಡ್ರು ಅಥವಾ ಒಂದು ಸ್ಲೀಪ್ಲೆಸ್ನೆಸ್ ಅಥವಾ ಸರಿಯಾಗಿ ಒಂದು ನ್ಯೂಟ್ರಿಷನಲ್ ಫುಡ್ ಅನ್ನ ತಗೊಳ್ಳದೆ ಇದ್ರೂ ಸಹ ಒಂದು ಬ್ರೆಸ್ಟ್ ಸೈಜ್ ಸ್ಮಾಲ್ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಫ್ರೆಂಡ್ಸ್ ರೀಸನ್ಸ್ ಏನೇ ಇದ್ರು ಈ ಕೆಲವೊಂದು ಹೋಮ್ ರೆಮಿಡೀಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಅನ್ನ ಮಾಡ್ಕೋಬಹುದು ಸೊ ಈಗ ಆ ಹೋಮ್ ರೆಮಿಡೀಸ್ ಯಾವುದು ಅಂತ ನೋಡೋಣ ಸೋಯಾ ಪ್ರಾಡಕ್ಟ್ಸ್ ಅನ್ನ ನೀವು ಡೈಲಿ ನಿಮ್ಮ ಡಯಟ್ ಅಲ್ಲಿ ಸೇರಿಸ್ತಾ ಹೋಗಬೇಕು ಅಂದ್ರೆ ಸೋಯಾ ಮಿಲ್ಕ್ ಆಗಿರಬಹುದು ಸೋಯಾ ಚಂಕ್ಸ್ ಆಗಿರಬಹುದು ಟೋಫು ಆಗಿರಬಹುದು ಒಂದು ಸೋಯಾ ಪ್ರಾಡಕ್ಟ್ಸ್ ಅನ್ನ ಡೈಲಿ ನಿಮ್ಮ ಒಂದು ಡಯಟ್ ಅಲ್ಲಿ ಸೇರಿಸ್ತಾ ಬರೋದ್ರಿಂದ ದೇಹದಲ್ಲಿ ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಅದರಿಂದ ನಿಮ್ಮ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಡೈಲಿ ನೀವು ಸೋಯಾ ಪ್ರಾಡಕ್ಟ್ಸ್ ಅನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊತಾ ಬನ್ನಿ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಆದ ಒಂದು ಬಾದಾಮ್ ಆಗಿರಬಹುದು ಅಕ್ರೋಟ್ ಆಗಿರಬಹುದು ಅಥವಾ ಒಂದು ಎಳ್ಳಾಗಿರಬಹುದು ನೀವು ಡೈಲಿ ಸೇವನೆ ಮಾಡ್ತಾ ಬರೋದ್ರಿಂದ ಸಹ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಡೇಟ್ಸ್ ಅನ್ನು ಸಹ ನೀವು ಡೈಲಿ ಸೇವನೆ ಮಾಡ್ತಾ ಬರಬೇಕು 4 ರಿಂದ 5 ಅಥವಾ ಒಂದು ಡೇಟ್ಸ್ ಮಿಲ್ಕ್ ಅನ್ನು ಸಹ ನೀವು ಡೈಲಿ ಸೇವನೆ ಮಾಡ್ತಾ ಬರೋದ್ರಿಂದ ಬ್ರೆಸ್ಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಈ ಒಂದು ಡ್ರಿಂಕ್ ಅನ್ನ ನೀವು ಡೈಲಿ ಕುಡಿತಾ ಬಂದ್ರೆ ನಿಮ್ಮ ಬ್ರೆಸ್ಟ್ ಸೈಜ್ ನ್ಯಾಚುರಲೇ 2 to 3 weeks ಅಲ್ಲೇ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆ ಡ್ರಿಂಕ್ ಯಾವುದು ಅಂತ ಈಗ ನೋಡಿ ಈ ಒಂದು ಡ್ರಿಂಕ್ ಅನ್ನ ಬೆಳಿಗ್ಗೆ ಎದ್ದ ತಕ್ಷಣ ಎಂಪ್ಟಿ ಸ್ಟಮಕ್ ಅಲ್ಲಿ ಕುಡಿತಾ ಬಂದ್ರೆ ಒಂದೇ ತಿಂಗಳಲ್ಲಿ ನಿಮಗೆ ಬ್ರೆಸ್ಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ಅದು ಯಾವುದು ಆ ಡ್ರಿಂಕ್ ಅಂತ ಹೇಳಿದ್ರೆ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಅಷ್ಟು ಸೋಂಪ್ ಅನ್ನ ಹಾಕಿ ನೈಟ್ ಸೋಪ್ ಮಾಡಿ ಇಟ್ಬಿಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಎಂಪ್ಟಿ ಸ್ಟಮಕ್ ಅಲ್ಲಿ ಆ ನೀರನ್ನ ಕಂಪ್ಲೀಟ್ ಆಗಿ ಕುಡಿಬೇಕು ಜೊತೆಗೆ ಸೋಂಪ್ ಅನ್ನು ಸಹ ಅಗಿದು ತಿನ್ನಬೇಕು ಈ ಒಂದು ಡ್ರಿಂಕ್ ಅನ್ನ ನೀವು ಡೈಲಿ ಕುಡಿತಾ ಬಂದ್ರೆ 2 ರಿಂದ 3 ವಾರದಲ್ಲಿ ನಿಮಗೆ ಬ್ರೆಸ್ಟ್ ಸೈಜ್ ಅನ್ನೋದು ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ ಸೋಂಪು ಸೇವನೆ ಮಾಡೋದ್ರಿಂದ ಒಂದು ಕೊಲ್ಲಾಜನ್ ಪ್ರೊಡಕ್ಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಅನ್ನೋದು ಬಾಡಿಯಲ್ಲಿ ಇಂಪ್ರೂವ್ ಆಗುತ್ತೆ ಆದ್ರಿಂದ ಒಂದು ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಮಸ್ಟರ್ಡ್ ಆಯಿಲ್ ಮಸ್ಟರ್ಡ್ ಆಯಿಲ್ ಅನ್ನ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಡೈಲಿ ನೀವು ಬ್ರೆಸ್ಟ್ ಶೇಪ್ ಸುತ್ತ ಮಸಾಜ್ ಮಾಡ್ತಾ ಬರೋದ್ರಿಂದ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ತಾ ಬರೋದ್ರಿಂದ ಎರಡು ಬ್ರೆಸ್ಟ್ ಪಾರ್ಟ್ ಗೆ ಒಂದು ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಮಸ್ಟರ್ಡ್ ಆಯಿಲ್ ಅನ್ನ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿಯನ್ನ ಮಾಡಿಕೊಂಡು ನಿಪ್ಪಲ್ಸ್ ಸರೌಂಡಿಂಗ್ಸ್ ಏರಿಯಾದಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಮಸಾಜ್ ಅನ್ನ ಮಾಡಬೇಕು 2 to 3 minutes ಡೈಲಿ ಮಸಾಜ್ ಅನ್ನ ಮಾಡಿ ಅದನ್ನ 1/2 hour ಅಥವಾ 1 hour ಹಾಗೆ ಬಿಟ್ಟು ಅದನ್ನ ವಾಶ್ ಅನ್ನ ಮಾಡ್ಕೊಳ್ಳಿ ನೀವು ಡೈಲಿ ಈ ರೀತಿ ಮಸ್ಟರ್ಡ್ ಆಯಿಲ್ ಅಲ್ಲಿ ಮಸಾಜ್ ಮಾಡ್ತಾ ಬರೋದ್ರಿಂದ ಬ್ರೆಸ್ಟ್ ಶೇಪ್ ಮತ್ತೆ ಸೈಜ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿ ಇರುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡೀಸ್ ಅನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ಬ್ರೆಸ್ಟ್ ಸೈಜ್ ಅನ್ನೋದು ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಬ್ರೆಸ್ಟ್ ಅನ್ನೋದು ಟೈಟ್ನಿಂಗ್ ಆಗುತ್ತೆ ಮತ್ತೆ ಒಂದು ಸ್ಟಿಫ್ ಫರ್ಮ್ನೆಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಹೋಮ್ ರೆಮಿಡೀಸ್ ಜೊತೆಗೆ ಈ ಕೆಲವೊಂದು ಎಕ್ಸಸೈಸಸ್ ಅನ್ನ ಡೈಲಿ ನೀವು 20 to 30 times ಮಾಡ್ತಾ ಬಂದ್ರೆ ರೆಗ್ಯುಲರ್ ಆಗಿ ನಿಮ್ಮ ಬ್ರೆಸ್ಟ್ ಶೇಪ್ ಇನ್ಕ್ರೀಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆ ಎಕ್ಸಸೈಸ್ ಯಾವ್ದು ಅಂತ ಈಗ ನಿಮಗೆ ತೋರಿಸ್ತೀನಿ
ಫ್ರೆಂಡ್ಸ್ ಈ ಹೋಮ್ ರೆಮಿಡೀಸ್ ಅನ್ನು ನೀವು ಫಾಲೋ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಒಂದು ಬ್ರೆಸ್ಟ್ ಶೇಪ್ ಸೈಜ್ ಇನ್ಕ್ರೀಸ್ ಆಗೋದಕ್ಕೆ ಟೈಟನಿಂಗ್ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ ನನ್ನ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್ ಟೇಕ್ ಕೇರ್ ಸೀ ಯು ಬೈ ಬೈ